स्टूडेंट्स गुड मॉर्निंग द लेसन द मैजिक लिक्विड अनोद्रल यावदु मैजिक लिक्विड वाटर इज कॉल्ड एज मैजिक लिक्विड याके अदरलिरुवंतह लाइफ गिविंग प्रॉपर्टीज अदरिंद अदन्न नावु मैजिक लिक्विड अंतीवि व्हाई बिकॉज वी कैनॉट लिव विदाउट वाटर ಹೌದಲ್ವಾ ಹಾಗೇನೆ ಇದರಲ್ಲಿ ಪ್ರಾಪರ್ಟೀಸ್ ಆಫ್ ವಾಟರ್ ಅಂತ ಬಂದಾಗ ಕ್ಲಿಯರ್ ಆರ್ಡರ್ಲೆಸ್ ಟೇಸ್ಟ್ಲೆಸ್ ಕಲರ್ಲೆಸ್ ಅದನ್ನು ನಾವು ಬರೆದ್ವಿ ಹಾಗೇ ಎಷ್ಟು ಪರ್ಸೆಂಟು ನಮಗೆ ವಾಟರ್ ನಮ್ಮ ಬಾಡಿನಲ್ಲಿದೆ ಅಂದಾಗ 70% ಹಾಗೆ ಹೌ ಕ್ಯಾನ್ ವಿ ರೆಪ್ಲಿನಿಶ್ ವಾಟರ್ ಟು ಅವರ್ ಬಾಡಿ ಅಂತ ಬಂದಾಗ ವಿ ಹ್ಯಾವ್ ಟು ಡ್ರಿಂಕ್ ವಾಟರ್ ಆಫನ್ ಆ್ಯಂಡ್ ವಿ ಶುಡ್ ಕನ್ಸ್ಯೂಮ್ ದ ಫುಡ್ ವಿಚ್ ಹ್ಯಾಸ್ ಮೋರ್ ವಾಟರ್ ಲೈಕ್ ಫ್ರೂಟ್ಸಲ್ಲಿ ವಾಟರ್ಮೆಲನ್ ಹಾಗೇ ಬಟರ್ ಮಿಲ್ಕ್ ಜ್ಯೂಸ್ ಈ ರೀತಿಯನ್ನು ನಾವು ತಗೊಂಡಾಗ ನಮ್ಮ ಬಾಡಿಗೆ ವಾಟರು ಪೂರೈಸಿದಂಗೆ ಆಗುತ್ತೆ ಹೌದಲ್ವಾ ಹಾಗೇ ವೈ ಆರ್ ವಿ ಫೇಸಿಂಗ್ ದ ಶಾರ್ಟೇಜ್ ಆಫ್ ವಾಟರ್ ಅಂತ ಬಂದಾಗ ಬಿಕಾಸ್ ಆಫ್ ಓವರ್ ಪಾಪ್ಯುಲೇಷನ್ ಆ್ಯಂಡ್ ವಾಟರ್ ಪೊಲ್ಯೂಷನ್ ಅಲಾಂಗ್ ವಿತ್ ಅನ್ವೈಸ್ ಯೂಸ್ ಆಫ್ ವಾಟರ್ ವಿ ಆರ್ ಫೇಸಿಂಗ್ ದ ಶಾರ್ಟೇಜ್ ಆಫ್ ವಾಟರ್ ದೀಸ್ ಡೇಸ್ ಹೌದಲ್ವಾ ಹಾಗೇ ನಿಮಗೆ ಇದರಲ್ಲಿ ನೆಕ್ಸ್ಟ್ ಮೇನಲ್ಲಿ ಕೆಲವು ಕ್ವೆಶನ್ ಇದೆ ಮಕ್ಕಳ ಯಾವುದಪ್ಪ ಅಂತ ಅಂದರೆ ಲಿಸ್ಟ್ ಸೊ ಇನ್ ಸೆಕೆಂಡ್ ಮೇನ್ ಲಿಸ್ಟ್ ದ 3 ಆ್ಯಕ್ಟಿವಿಟೀಸ್ ವಿಚ್ ಕ್ಯಾನ್ ಬಿ ಡನ್ ವಿದೌಟ್ ಯೂಸಿಂಗ್ ವಾಟರ್ ಅಂತ ಇದೆ ಅಂದರೆ ಸೊ ವಿ ಯೂಸ್ ವಾಟರ್ ಫಾರ್ ಸೋ ಮೆನಿ ಆ್ಯಕ್ಟಿವಿಟೀಸ್ ಡ್ರಿಂಕಿಂಗ್ ಬಾತಿಂಗ್ ಕ್ಲೀನಿಂಗ್ ವಾಷಿಂಗ್ ಹೌದಲ್ವಾ ಹಾಗೆ ಕುಕ್ಕಿಂಗ್ ಅಗ್ರಿಕಲ್ಚರ್ ಇದೆಲ್ಲ ಆದರೆ ಇನ್ನೇನು ಕ್ವೆಶನ್ ಕೊಟ್ಟಿದ್ದಾರೆ ಲಿಸ್ಟ್ ಎನಿ 3 ಆ್ಯಕ್ಟಿವಿಟೀಸ್ ವಿತೌಟ್ ಯೂಸಿಂಗ್ ವಾಟರ್ ಅಂತ ಅಂದರೆ ನೀರನ್ನು ಬಳಸದೇ ರೀತಿ ಯಾವುದೆಲ್ಲ ಮಾಡಬಹುದು ಅಂತ ಬಂದಾಗ ನಾವು ಸಿ ಅರೇಂಜಿಂಗ್ ದ ಬುಕ್ಸ್ ಆ್ಯಂಡ್ ಥಿಂಗ್ಸ್ ಅಲ್ವಾ ಅದು ಕೂಡ ನಮಗೆ ಅದಕ್ಕೆ ವಾಟರ್ ಬೇಕಾಗಲ್ಲ ಹಾಗೆಯೇ ಪ್ಲೇಯಿಂಗ್ ವಿತ್ ಟಾಯ್ಸ್ ಆಟ ಯಾವುದ್ಯಾವುದು ಡಾಲು ಅಥವಾ ಏನಾದರೂ ನಿಮಗೆ ಗೊತ್ತಲ್ಲ ಟಾಯ್ಸ್ಗಳನ್ನು ತೊಗೊಂಡು ಆಟಾಡೋದಕ್ಕೆ ನೀರು ಬೇಕಾಗೋದಿಲ್ಲ ಹಾಗೆಯೇ ರೀಡಿಂಗ್ ಆ್ಯಂಡ್ ರೈಟಿಂಗ್ ಅಲ್ವಾ ರೀಡಿಂಗ್ ಆ್ಯಂಡ್ ರೈಟಿಂಗ್ ಡೋಂಟ್ ನೀಡ್ ವಾಟರ್ ಅಲ್ವಾ ನಾವು ಓದಿ ಬರೆಯೋದಕ್ಕೂ ಕೂಡ ಅದಕ್ಕೆ ನಾವೇನು ನೀರು ಯೂಸ್ ಮಾಡೋದಿಲ್ಲ ಈ ರೀತಿ ನಾವು ಇನ್ನೂ ಕೂಡ ತುಂಬ ಕೆಲವು ಆ್ಯಕ್ಟಿವಿಟೀಸ್ಗಳಿದ್ದಾವೆ ಅಲ್ವಾ ಅರೇಂಜ್ ಮಾಡೋದು ಅಥವಾ ಏನು ಮನೆಯಲ್ಲಿರೋ ಥಿಂಗ್ಸ್ಗಳನ್ನೆಲ್ಲ ಆ ಕಡೆ ಈ ಕಡೆ ಇದ್ದಾಗೆಲ್ಲ ನೀಟಾಗಿ ಮಾಡುವಂಥದ್ದು ಹಾಗೆಯೇ ಯಾವುದಾದ್ರು ಹೋಮ್ ಗಾರ್ಡನ್ನಲ್ಲೇ ಮನೆ ಕಿಚನ್ ಗಾರ್ಡನ್ ಅಂತ ಹೇಳ್ತೀವಲ್ಲ ಅಲ್ಲೆಲ್ಲ ಕ್ಲೀನ್ ಮಾಡೋದಕ್ಕೆ ನೀರು ಬೇಕಾಗೋದಿಲ್ಲ ಅಂದರೆ ಅಲ್ಲಿರೋ ಕಳೆ ಗಿಡಗಳು ವೇಸ್ಟ್ ವೀಡ್ ಅಂತ ಹೇಳ್ತೀವಲ್ವ ಅವುಗಳನ್ನು ಕೂಡ ತೆಗೆಯೋದು ಇವುಗಳ ತುಂಬ ಆ್ಯಕ್ಟಿವಿಟೀಸ್ಗಳಲ್ಲಿ ನೀರು ಬೇಕಾಗೋದಿಲ್ಲ ಆದರೆ ಸೋ ಮೆನಿ ಆ್ಯಕ್ಟಿವಿಟಿ ನೀಡ್ ವಾಟರ್ ಹೌದಲ್ವಾ ಸೊ ನೆಕ್ಸ್ಟ್ ಏನಿದೆ ಕ್ವೆಶನು ಇನ್ ಸಮ್ಮರ್ ನಾವು ನೀರು ಏನಕ್ಕೆ ಶಾರ್ಟೇಜ್ ಅಂತ ಅನಿಸುತ್ತೆ ಈ ಕ್ವೆಶನ್ ಏನಿದೆ ವೈ ಇಸ್ ದೇರ್ ಅ ಗ್ರೇಟರ್ ಶಾರ್ಟೇಜ್ ಆಫ್ ವಾಟರ್ ಡ್ಯೂರಿಂಗ್ ಸಮ್ಮರ್ ಸಮ್ಮರ್ ಅಂದರೆ ಏನು ಬೇಸಿಗೆ ಕಾಲದಲ್ಲಿ ಏನಕ್ಕೆ ನಮಗೆ ನೀರಿನ ಅಭಾವವನ್ನು ನಾವು ಫೇಸ್ ಮಾಡ್ತೀವಿ ಅಲ್ವಾ ಸೊ ಅದಕ್ಕೆ ರೀಸನ್ ಏನು ಕೊಡ್ಬೋದು ಇನ್ ಸಮ್ಮರ್ ಡ್ಯೂ ಟು ಹೆವಿ ಏನದು ಸನ್ಲೈಟ್ ಅಥವಾ ತುಂಬ ಬಿಸಿಲಿರೋದ್ರಿಂದ ಏನಾಗುತ್ತೆ ವಾಟರ್ ಎವಾಪೊರೇಟ್ ಆಗುತ್ತೆ ಯಾವುದರಲ್ಲಿ ವಾಟರ್ ಬಾಡೀಸ್ ಲೈಕ್ ರಿವರ್ ಪಾಂಡ್ ಲೇಕ್ ಅದರಲ್ಲಿ ಏನಾಗುತ್ತೆ ಎಕ್ಸೆಸಿವ್ ಹೀಟಿಂದ ಏನಾಗುತ್ತೆ ವಾಟರ್ ಎವಾಪೊರೇಟ್ ಆಗುತ್ತೆ ಹಾಗೆ ಏನು ಆಬ್ಸೆನ್ಸ್ ಆಫ್ ರೈನ್ ವಿ ಫೇಸ್ ದ ಶಾರ್ಟೇಜ್ ಆಫ್ ರೈನ್ ವಾಟರ್ ಇನ್ ಸಮ್ಮರ್ ಸೀಸನ್ ಅಲ್ವಾ ಯಾವ ರೀತಿ ಆನ್ಸರ್ ಬರೆಯೋದು ಬಿಕಾಸ್ ಇನ್ ಸಮ್ಮರ್ ವಾಟರ್ ಫ್ರಮ್ ದ ವಾಟರ್ ಬಾಡೀಸ್ ಗೆಟ್ ಎವಾಪೊರೇಟೆಡ್ ಆ್ಯಂಡ್ ಆಬ್ಸೆನ್ಸ್ ಆಫ್ ರೈನ್ ಕಾಸ್ ಅ ಗ್ರೇಟರ್ ಶಾರ್ಟೇಜ್ ಆಫ್ ವಾಟರ್ ನೋಡಿ ಮತ್ತೊಂದು ಸರ್ತಿ ರೀಡ್ ಮಾಡೋಣ ಏನಕ್ಕೋಸ್ಕರ ಸಮ್ಮರಲ್ಲಿ ನಮಗೆ ನೀರಿನ ಅಭಾವ ಆಗುತ್ತೆ ಅಂದರೆ ಬಿಕಾಸ್ ಇನ್ ಸಮ್ಮರ್ ವಾಟರ್ ಫ್ರಮ್ ದ ವಾಟರ್ ಬಾಡೀಸ್ ಗೆಟ್ ಎವಾಪೊರೇಟೆಡ್ ಡ್ಯೂ ಟು ಹೀಟ್ ಅಂತ ಬರಿಬೋದು ಅಲ್ವಾ ಅದು ನಾನು ಹೀಟಲ್ಲಿ ಮಿಸ್ ಆಗಿದೆ ತೊಂದರೆ ಇಲ್ಲ ಬೇಸಿಗೆ ಕಾಲದಲ್ಲಿ ತುಂಬ ಬಿಸಿಲಿರೋದ್ರಿಂದ ಏನಾಗುತ್ತೆ ನೀರು ವಾಟರ್ ಬಾಡೀಸಲ್ಲಿ ಯಾವುದ್ಯಾವುದು ಅಂದರೆ ರಿವರ್ ಪಾಂಡ್ ಲೇಕಲ್ಲಿ ವಾಟರ್ ಎವಾಪೊರೇಟ್ ಆಗುತ್ತೆ ಹಾಗೆಯೇ ಆಬ್ಸೆನ್ಸ್ ಆಫ್ ರೈನ್ ಕಾಲ್ ಅ ಗ್ರೇಟರ್ ಶಾರ್ಟೇಜ್ ಆಫ್ ವಾಟರ್ ಬೇಸಿಗೆ ಕಾಲದಲ್ಲಿ ಮಳೆ ಬರೋದಿಲ್ಲ ಬಂದರೂ ಎಲ್ಲೋ ಅಪರೂಪಕ್ಕೆ ಒಂದು ಸರ್ತಿ ಬರ್ಬೋದು ಬಿಟ್ಟರೆ ರೈನು ಅಲ್ಲಿ ಆಫನ್ ಬರೋದಿಲ್ಲ ಹಾಗಾಗಿ ನಾವೇನು ಮಾಡ್ತೀವಿ ಬೇಸಿಗೆ ಕಾಲದಲ್ಲಿ ನೀರಿನ ಅಭಾವ ಜಾಸ್ತಿ ಇರುತ್ತೆ ನೆಕ್ಸ್ಟ್ ಥರ್ಡ್ ಕ್ವೆಶನ್ ವೈ ಕೆನಾಟ್ ಬಿ ಡ್ರಿಂಕ್ ಸೀ ವಾಟರ್ ಸೀ ವಾಟರ್ ಏನಕ್ಕೆ ನಾವು ಕುಡಿಯೋಕ್ಕಾಗೋದಿಲ್ಲ ಬಿಕಾಸ್ ಸೀ ವಾಟರ್ ಈಸ್ ಸೆಲೈನ್ ವಾಟರ್ ಬಿಕಾಸ್ ಸೆಲೈನ್ ಮೀನ್ಸ್ ಸಾಲ್ಟ್ ವಾಟರ್ ಸೀ ವಾಟರ್ ಈಸ್ ಸೆಲೈನ್ ಸೊ ವಿ ಕೆನಾಟ್ ಡ್ರಿಂಕ್ ಇಟ್ ದಟ್ ಈಸ್ ದ ಆನ್ಸರ್ ಅಲ್ವಾ
ಉಪ್ಪಾಗಿದ್ದಾಗ ನಾವು ಕುಡಿಯೋಕ್ಕಾಗುತ್ತೆ ನೀರನ್ನ ಅಥವಾ ಪ್ಲಾಂಟ್ಸ್ಗಳು ಕೂಡ ನಾವು ಹಾಕೋಕ್ಕಾಗೋದಿಲ್ಲ ಬಿಕಾಸ್ ಈ ವಾಟರ್ ಈಸ್ ಅ ಸೆಲೈನ್ ವಾಟರ್. ನೆಕ್ಸ್ಟ್ ಫೋರ್ತ್ ಕ್ವೆಶನ್, ಹೌ ಡು ಯು ಸ್ಟೋರ್ ವಾಟರ್ ಎಟ್ ಹೋಮ್? ಸಮ್ ಪೀಪಲ್ ಸ್ಟೋರ್ ಇನ್ ಸಮ್ ವೇ, ಡಿಫ್ರೆಂಟ್ ವೇ, ಹೌದಲ್ವಾ? ಏನಂತ ಬರಿಬೋದು, ವಿ ಸ್ಟೋರ್ ವಾಟರ್ ಇನ್ ವಾಟರ್ ಕಂಟೈನರ್. ಮನೆಯಲ್ಲಿ ನಾವು ಯಾವ ರೀತಿ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಸ್ಟೋರ್ನ ಮಾಡ್ಕೊತಾರೆ, ಹೌದಲ್ವಾ? ವಿ ಸ್ಟೋರ್ ವಾಟರ್ ಇನ್ ವಾಟರ್ ಕಂಟೈನರ್. ನೀವು ನಿಮ್ಮ ಓನ್ ಆನ್ಸರ್ ಬರಿಬೋದು, ನೀವು ಮನೆಯಲ್ಲಿ ಹೇಗೆ ಸ್ಟೋರ್ ಮಾಡ್ತೀರಾ ಅಂತ. ಅದೇ ಟೆಕ್ಸ್ಟ್ ಬುಕ್ಕಲ್ಲಿ ಕೆಲವು ಆ್ಯಕ್ಟಿವಿಟಿ ಇದೆ, ಅದನ್ನು ನೋಡೋಣ. ಫಿಫ್ತ್ ಮೇನ್, ಪುಟ್ ಅಕ್ರಾಸ್ ಆನ್ ದ ಪಿಕ್ಚರ್ಸ್ ದಟ್ ಡಿಪಿಕ್ಟ್ ದ ವೇಸ್ಟೇಜ್ ಆಫ್ ವಾಟರ್. ಇಲ್ಲಿ ಯಾವ ಒಂದು ಪಿಕ್ಚರಲ್ಲಿ ವಾಟರ್ ವೇಸ್ಟೇಜ್ ಆಗ್ತಿದೆ ಅದನ್ನು ತೋರಿಸ್ತಿದೆ ಅನ್ನೋದನ್ನು ನಾವು ಯಾವ ರೀತಿ ಮಾರ್ಕ್ ಮಾಡಬೇಕು? ಕ್ರಾಸ್ ಮೀನ್ಸ್ ಇಂಟು ಮಾರ್ಕ್ ಮಾಡಬೇಕು. ಅಬ್ಸರ್ವ್ ದ ಪಿಕ್ಚರ್ ಕೇರ್ಫುಲ್ಲಿ ಆ್ಯಂಡ್ ಯು ಹ್ಯಾವ್ ಟು ಪುಟ್ ಅಕ್ರಾಸ್ ಆನ್ ದ ಪಿಕ್ಚರ್ಸ್ ದಟ್ ಶೋಸ್ ದ ವೇಸ್ಟೇಜ್ ಆಫ್ ವಾಟರ್. ಓಕೆನಾ? ಇಲ್ಲಿ ನೋಡಿ, ಇಲ್ಲಿ ಕಾರ್ ವಾಶ್ ಮಾಡ್ತಿದ್ದಾರೆ ಪೈಪ್ ಯೂಸ್ ಮಾಡಿಕೊಂಡು, ಯೂಸಿಂಗ್ ಪೈಪ್. ಅ ಮ್ಯಾನ್ ಈಸ್ ವಾಷಿಂಗ್ ದ ಕಾರ್. ಅ ಗರ್ಲ್ ಈಸ್ ಟಾಕಿಂಗ್, ಅಲ್ವಾ, ಮಾತಾಡ್ತಿದ್ದಾಳೆ, ಅದು ವೇಸ್ಟ್ ಆಗ್ತಿದೆ. ನೆಕ್ಸ್ಟ್ ಇಲ್ಲಿ ಶೇವ್ ಮಾಡ್ತಿದ್ದಾರೆ, ವಾಟರ್ ಹೋಗ್ತಾನೆ ಇದೆ, ಟ್ಯಾಪ್ ಆನ್ ಆಗಿದೆ. ಹಾಗೆ ನೆಕ್ಸ್ಟ್ ನೋಡಿ, ಈ ರೀತಿ ಶವರ್ನ ಶವರಲ್ಲೂ ನೀರು ಬರ್ತಿದೆ, ಜೊತೆಗೆ ವಿತ್ ಪೈಪಲ್ಲೂ ಕೂಡ ಅವರು ಬಾತಿಂಗ್ ಮಾಡ್ತಿರೋದ್ರಿಂದ ನೀರು ಎಷ್ಟು ವೇಸ್ಟ್ ಆಗ್ತಿದೆ. ಹಾಗೆ ಇಲ್ಲಿ ನೋಡಿ, ಶವರ್ ವಾಟ್ ಯೂಸ್ ಮಾಡೋದು ಬಾತಿಂಗಿಗೆ, ಹ್ಯಾಂಡ್ ವಾಶ್ ನೋಡಿ, ಸೋಪ್ ಹಾಕ್ಕೊಳ್ತಾ ಇರೋದು, ಜೊತೆಗೆ ನೀರು ಕೂಡ ಬರ್ತಾನೆ ಇದೆ. ಯಾವ ಪಿಕ್ಚರಲ್ಲಿ ನೀರು ವೇಸ್ಟ್ ಆಗ್ತಿದೆ ಅನ್ನೋದನ್ನು ನೀವು ಕ್ರಾಸ್ ಮಾಡಿ ತೋರಿಸ್ಬೇಕಂತೆ. ನೆಕ್ಸ್ಟ್ ಮೇನ್, ಲೇಬಲ್ ದ ಫಾಲೋಯಿಂಗ್ ಡಯಾಗ್ರಾಮ್ ಅಂತ ಇದೆ. ಇಲ್ಲಿ ವಾಟರ್ ಸೈಕಲ್ ಡಯಾಗ್ರಾಮ್ ಇದೆ ಮಕ್ಕಳ, ಅದನ್ನು ನಾವೇನು ಮಾಡಬೇಕು, ನೇಮ್ ಬರಿಬೇಕು, ಏನಾಗ್ತಿದೆ ಅನ್ನೋದು ಪ್ರೋಸೆಸ್. ಇಲ್ಲಿ ವಾಟರ್ ಸೈಕಲ್ ಅಂದರೆ ಏನಪ್ಪ, ವಾಟರ್ ಬಾಡೀಸಲ್ಲಿರೋ ವಾಟರು ಎವಾಪೊರೇಟ್ ಆಗಿ ಕ್ಲೌಡ್ ಆಗುತ್ತೆ, ಕ್ಲೌಡ್ ನಂತರ ಮತ್ತೆ ಅದು ಕಂಡೆನ್ಸೇಷನ್ ಆಗಿ ಮಳೆ ಬರುತ್ತೆ. ಇದೇನಪ್ಪ ಅಂದರೆ ವಾಟರ್ ಸೈಕಲ್, ಅದಕ್ಕೆ ಇಲ್ಲಿ ನೇಮ್ನ ಬರಿಬೇಕು. ನೋಡಿ, ಇಲ್ಲಿ ರೈನಿಂಗ್, ಮಳೆ ಬರ್ತಿರೋದು ರೈನಿಂಗ್. ನಂತರ ಅದೇನು ಹೆವಿ ಹೀಟಿಂದ ಏನಾಗುತ್ತೆ, ಎವಾಪೊರೇಟ್ ಆಗುತ್ತೆ. ಇಲ್ಲಿ ವಾಟರ್ ಬಾಡೀಸ್, ಈಗ ಏನು ಪಾಂಡಲ್ಲಿ ತುಂಬ ಬಿಸಿ ಅಥವಾ ಸಮ್ಮರ್ ಸೀಸನಲ್ಲಿ ಏನಾಗುತ್ತೆ, ನೀರು ಆವಿಯಾಗಿ ಏನಾಗುತ್ತೆ, ಮೋಡ ಆಗುತ್ತೆ. ಮೋಡ ಆಗೋದಕ್ಕೆ ಇಲ್ಲಿ ಏನಂತ ಬರುತ್ತೆ, ಕಂಡೆನ್ಸೇಷನ್, ನಂತರ ರೈನಿಂಗ್, ಹೌದಲ್ವಾ? ದಿಸ್ ಈಸ್ ದ ಡಯಾಗ್ರಾಮ್ ಆಫ್ ವಾಟರ್ ಸೈಕಲ್. ಸೊ ನಿಮಗೆ ಇಲ್ಲಿ ಒಂದು ಕ್ವೆಶನ್ ಕೂಡ ಇದೆ, ಡಿಸ್ಕ್ರೈಬ್ ದ ವಾಟರ್ ಸೈಕಲ್ ಇನ್ ನೇಚರ್, ಡ್ರಾ ದ ಡಯಾಗ್ರಾಮ್ ಅಂತಿದೆ. ದಿಸ್ ಈಸ್ ದ ಡಯಾಗ್ರಾಮ್ ಆಫ್ ವಾಟರ್ ಸೈಕಲ್, ಅಲ್ವಾ? ಬೇಸಿಗೆನಲ್ಲಿ ವಾಟರ್ ಬಾಡೀಸಲ್ಲಿ ನೀರು ಆವಿಯಾಗಿ ಮೋಡ ಆಗುತ್ತೆ, ಇದು ಎವಾಪರೇಷನ್ ಆಗುತ್ತೆ. ನೆಕ್ಸ್ಟ್ ಅದು ಕಂಡೆನ್ಸೇಷನ್ ಆಗಿ ಮಳೆ ಬರುತ್ತೆ. ಓಕೆನಾ? ಮಳೆ ರೈನಿಂಗ್ ಅನ್ನೋದಕ್ಕೆ ಇನ್ನೊಂದು ವರ್ಡ್ ಇದೆ, ಪ್ರೆಸಿಪಿಟೇಷನ್ ಅಂತ ಕೂಡ ಕರೀತಾರೆ ರೈನಿಂಗ್ನ. ಓಕೆ, ಸೊ ದಿಸ್ ಈಸ್ ದ ಡಯಾಗ್ರಾಮ್ ಆಫ್ ವಾಟರ್ ಸೈಕಲ್. ಇದೇ ರೀತಿ ನೀರು ನಿರಂತರವಾಗಿ ಏನಾಗುತ್ತೆ, ಮಳೆ ಆಗುತ್ತೆ, ಮೋಡ ಆಗುತ್ತೆ, ಮತ್ತೆ ಮಳೆ ಬರುತ್ತೆ, ಮತ್ತೆ ಎವಾಪರೇಟ್ ಆಗುತ್ತೆ, ಮತ್ತೆ ಅದು ಮಳೆಯಾಗಿ ಬರುತ್ತೆ. ಹಾಗಾಗಿ ನಾವು ನೀರನ್ನು ಮಿತವಾಗಿ ಬಳಸಬೇಕು. ಇದಲ್ಲದೆ ಇನ್ಯಾವುದು ಕೂಡ ವಾಟರ್ ಸೋರ್ಸ್ ಇಲ್ಲ, ಹೌದಲ್ವಾ? ಹಾಗಾಗಿ ನಾವು ನೀರನ್ನು ಸೇವ್ ಮಾಡಬೇಕು. ಹಾಗೆಯೇ ರೈಟ್ ಅ ಪ್ಯಾರಾಗ್ರಾಫ್ ಆನ್ ಡೇ ವಿದೌಟ್ ವಾಟರ್, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ನೀರಿಲ್ಲದೆ ಹೋದಾಗ ಅನ್ನೋದನ್ನು ಬರೀರಿ. ಓಕೆನಾ? ಬರೀತೀರಾ? ಟ್ರೈ ಮಾಡಿ. ಓಕೆ, ಥ್ಯಾಂಕ್ ಯು.